ಅಂದ್ರೆ ಬಂದವರನ್ನ ಕರೆದು ದೋಣಿ ಏರಿಸಿಕೊಂಡು ಆಚೆ ಹೋಗೋಳು. ನೀನು ಆಚೆ ಹೋಗೋಳು ಚಲ. ನನ್ನ ಊಹೆ ಸುಳ್ಳಾಗಿ ಹೋಯ್ತು ಅಂತ. ಎಂತದ್ದು ಸುಳ್ಳು? ನಾನು ಬರುವಾಗ ಘಮ ಘಮೀಪ ಪರಿಮಳದಿಂದ ಆಕರ್ಷಿತನಾಗಿ ಅದರ ಉಗಮ ಸ್ಥಾನವನ್ನು ಕೇಂದ್ರ ಬಿಂದುವನ್ನು ಶೋಧಿಸುವುದಕ್ಕೆ ಬೇಕಾಗಿ ಈ ಕಡೆ ಬಂದಾಗ ಅನತಿ ದೂರದಿಂದ ನಿನ್ನನ್ನು ನೋಡಿದೆ. ಪ್ರಾಯಶಃ ಇದು ಪುಷ್ಪಗಂಧ ಅಲ್ಲ ತನುಗಂಧ ಇರಬಹುದು ಅಂತ ಭಾವಿಸಿದ್ದೆ. ಇಂಥ ತನುಗಂಧವನ್ನು ಹೊಂದಿರುವಂತಹ ಹೆಣ್ಣು ಪ್ರತಿಯೊಬ್ಬರಿಗೂ ತನುಗಂಧ ಅನ್ನುವುದು ಇದ್ದೇ ಇರ್ತದೆ. ಪುರುಷರಿಗೂ ಇರ್ತದೆ, ಸ್ತ್ರೀಯರಿಗೂ ಇರ್ತದೆ. ಸರಿ, ಆದರೆ ನಿನ್ನ ತನುಗಂಧ ಆಗಲ್ಲ. ಎಂತ ವಿಶೇಷ? ಎಷ್ಟು ದೂರದವರೆಗೆ? ಹೌದಪ್ಪ, ಯೋಜನಾಂತರವರೆಗೂ ಹೋಗ್ತದೋ ಏನೋ ಗೊತ್ತಿಲ್ಲ. ಏನೇ ಆದರೂ ದೂರದವರೆಗೆ ಬಂದಿದ್ದಂತೂ ಸತ್ಯ. ಇಂಥ ತನುಗಂಧವನ್ನು ಹೊಂದಿರುವ ನಿನ್ನ ಪೂರ್ವಾಪರವನ್ನು ತಿಳಿದು ಆಮೇಲೆ
ನಾನು ನಿನ್ನನ್ನು ಜೀವಮಾನ ಪರ್ಯಂತ ಹೊಂದಿರಿಸಿಕೊಳ್ಳಬೇಕೆನ್ನುವಂತ ಇಚ್ಛೆಯಿಂದಲೇ ಬಂದಿದ್ದೇನೆ. ಹೇಳ್ತೀಯ ನೀನು ಯಾರು, ಅಪ್ಪ ಅಮ್ಮ ಯಾರು? ನೀವು ಆಚೆ ಹೋಗ್ಲಿಕ್ಕೆ ಬಂದವರಲ್ಲ. ಆಚೆ ಆಮೇಲೆ ಒಟ್ಟಿಗೆ ಹೋಗೋಣ, ಬೇಸರ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕ ಸ್ವಲ್ಪ ನಿಲ್ಲಿ, ನಾ ನಿಮ್ ಮಾತನ್ನು ಕೇಳ್ತಾನ, ದೋಣಿ ಮಾತನ್ನು ಕೇಳುವುದಿಲ್ಲ. ಅಂದ್ರೆ ನಾನಿಲ್ಲ ಅಂತ ಆದ್ರೆ ಇಲ್ಲಿ ಅವರ ಕಾಯಕ ನಡೆಯುವುದಿಲ್ಲ. ಹೌದೇನೆ? ಅಷ್ಟು ಅನಿವಾರ್ಯವೋ ನೀನು? ಅಷ್ಟು ಅಗತ್ಯ ಅನಿವಾರ್ಯ ನನ್ನದು. ಓಯ್ ಹಾ, ಓ ಆ ಕಡೆ ತೋರೋದಿಲ್ವಾ ಪುಟ್ಟ ಪುಟ್ಟ ಗುಡಿಸಲೆಲ್ಲ? ಹೌದು. ಅದರಲ್ಲಿ ಯಾರು ಕೇರಿ ಅಂತ ಮಾಡಿದ್ರಿ? ನದಿಯ ಬುಡದಲ್ಲಿರುವಂತ ಕೇರಿ ಮತ್ತಾರು ಕೇರಿ? ಅಂಬಿಗರು ಕೇರಿ. ಅದು ನಮ್ಮ ಕೇರಿ ಅದು. ಓಹೋ, ನಿಮ್ಮ ಕೇರಿ ಅಷ್ಟು ದೊಡ್ಡದು ಉಂಟು ಅಂತ ತಾನು ದೊಡ್ಡವಳು ಅಂತ ಹೇಳುದು ನೀನು? ಈಗ ಅದೆಲ್ಲ ನಮ್ಮನೆ ಅಲ್ಲ. ಅಲ್ಲ, ಮಧ್ಯ ದೊಡ್ಡ ಮನೆ ಉಂಟು ನೋಡಿ. ಹಾ, ಪುಟ್ಟ ಪುಟ್ಟ ಗುಡಿಸಲ ಮಧ್ಯ ಒಂದು ದೊಡ್ಡ ಮನೆ ಇಲ್ವಾ? ನಮ್ಮ ಲೆಕ್ಕದಲ್ಲೂ ದೊಡ್ಡ ಮನೆ ಅಲ್ಲ, ನಿಮ್ಮ ಲೆಕ್ಕದಲ್ಲಿ ಅದು ದೊಡ್ಡ. ಹೌದು, ಆ ಗುಡಿಸಲ ಯಾಕೆ ಗೊತ್ತಾ? ನಿಮ್ಗೆ ದೊಡ್ಡದಾಗಿ ಕಾಣುವ ತಪ್ಪಲ್ಲ. ಕುರುಡು ಎತ್ತಿಗೆ ಕರಡವೇ ಕೈಲಾಸವೋ ಎಂಬಂತೆ ಅಂತ ಒಂದು ಗಾದೆ ಉಂಟು. ಓಯ್, ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚುವವರು. ಅಲ್ಲ, ದೊಡ್ಡದು ಅಂತ ಹೇಳಿದೆಯಲ್ಲ, ನಿಮ್ಗೂ ಅದೇ ದೊಡ್ಡದು. ಇದ್ದದ್ರಲ್ಲಿ ತೃಪ್ತಿ ಪಡುವರಪ್ಪ ನಾವು. ಹೌದಪ್ಪ, ಆದ್ರೂ ದೊಡ್ಡದು ಅಂತ ಹೇಳಿದೆಯಲ್ಲ. ಗುಡಿಸಲ ಮಧ್ಯ ದೊಡ್ಡ ಮನೆ ನಮ್ದೇ ಹೇಳಿದ್ದು. ಅದೇ ದೊಡ್ಡ ಮನೆ ಹುಡುಗಿ ನೀನು. ಹಾಗಾಗಿ ಇಷ್ಟುಂಟು ನಿಮಗೆ. ನನ್ನ ಪರಿಚಯ ಇಲ್ಲದೆ ಇದ್ರೆ ಹಾ ಕಂದರನ ಪರಿಚಯ ಉಂಟ? ಯಾರು? ದಾಶರಾಜ ಕಂದರ. ಇರಬಹುದು ಬಿಡು. ಓಹೋ, ದಾಶರಾಜ ಕಂದರನ ಮಗಳು. ಮತ್ತೆಂಥದ್ದು ಪರಿಮಳ ಬಂತು ಹೇಳಿದ್ರಲ್ಲ. ಹೌದು, ನನ್ನ ಮೈಗಂಧವೇ. ಹಾ, ತನುಗಂಧ. ಹಾಗೆ ಪರಿಮಳ ಬಂದ ಕಾರಣವೇ ನನ್ನನ್ನು ಯೋಜನ ಗಂಧಿ ಅಂತ ಕರೀತಾರೆ. ಅಂದ್ರೆ ನೀನು ಹುಟ್ಟುವಾಗಲೇ ಇಷ್ಟು ಪರಿಮಳ ಇತ್ತು, ಹಾಗಾಗಿ ಅದೇ ಹೆಸರಿಟ್ಟಿದ್ದಾರೆ. ಹುಟ್ಟುವಾಗ ಪರಿಮಳ ಇದ್ದದ್ದಲ್ವಯ್ಯ, ಮತ್ತೆ ಅದೇ ಹೆಸರು ಒಂದಿಲ್ಲ. ಅದು ಮಧ್ಯಾಂತರದಲ್ಲಿ ಕತೆ ನಡೆದಿತ್ತು, ಹಾಗಾಗಿ ನನ್ನ ಮೈಗಂಧ ಇಷ್ಟು ಪರಿಮಳ. ಹೌದಾ? ಮೊದಲು ಏನಿತ್ತು ಹಾಗಾದ್ರೆ? ಮೊದಲು ಅದಕ್ಕೆ ಮೀನಿನ ಆಸೆ.
ಅದೇಲ್ವಲ್ಲ ಈಗ ಗೊತ್ತಾಗೋದಿಲ್ಲ ನಿಮಗೆ ಈಗಿಲ್ವಲ್ಲ ಅದೇ ಸಂತೋಷ ಮತ್ಸ್ಯಗಂಧಿ ಕಾಳಿಂದಿ ಯೋಜನಗಂಧಿ ಈಗ ಬಾಳ ಹೆಸರಿಂದ ಕರೀತಾರೆ ನನ್ನನ್ನ ಮತ್ ನೀವು ಕೇಳಿದ್ರಲ್ಲ ಏ ದೇವ್ರಿ ನಿಮ್ಗೆ ಯಾಕೆ ಇಂಥ ಬುದ್ಧಿ ಈಗ ನೇರವಾಗಿ ನಾವು ನಿರ್ಧಾರಕ್ಕೆ ಬರುವುದಕ್ಕೆ ನಾವು ಹೇಳಿದಾಗ ಆಗುವುದಿಲ್ಲ ಹೆಣ್ಣಾದವಳಿಗೆ ಸ್ವತಂತ್ರತೆ ಇಲ್ಲ ಅಪ್ಪ ಹೇಳಿದ ಕೇಳ್ಕೊಂಡಿರ್ಬೇಕು ಮತ್ತೆ ಸಣ್ಣ ಪ್ರಾಯದಲ್ಲಿ ತಂದೆ ಹೇಳಿದ ಕೇಳುವುದು ಅದೇ ಸ್ವಲ್ಪ ಪ್ರಾಯಕ್ಕೆ ಬಂದ್ಮೇಲೆ ಮದುವೆ ಆದ್ಮೇಲೆ ಗಂಡ ಹೇಳಿದ ಕೇಳ್ಕೊಂಡಿರ್ಬೇಕು ಅದೇ ಈ ಪ್ರಾಯ ವಯಸ್ಸಾದಾಗ ಮಕ್ಕಳೇದ ಹೇಳಿದ ಕೇಳ್ಕೊಂಡಿರ್ಬೇಕು ಅದಕ್ಕೆ ಹೇಳಿದ್ದು ನನ್ನ ತೀರ್ಮಾನ ನಡೆಯುವುದಿಲ್ಲ ಇಷ್ಟೆಲ್ಲ ಕೇಳುದಕ್ಕೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನನಗೆ ಯೋಜನೆ ಗಂಧಿ ತರುಣಿ ನಿನ್ನಯ ವಿಧನು ಗೋವಿಧನು ವಿಧಗೆ ಈಗ ಯಾರ್ಯಾರದು ಬೇಕು ಬೇಕಾದಷ್ಟು ಉಡುಗೆ ತೊಡುಗೆ ಆಭರಣ ತೊಟ್ಕೊಂಡು ಬಂದ್ರೆ ಆಗುವುದಿಲ್ಲ ಸ್ವಲ್ಪ ಬುದ್ಧಿಯೂ ಬೇಕಾಗ್ತದೆ ಅಲ್ಲ ನಾನು ಯಾರು ಅಂತ ತಿಳಿದ್ರೆ ನನಗೆ ಯಾಕೆ ಹೀಗೆ ನೀನು ಕೇಳುವುದೇ ಇಲ್ಲ ವರ್ತಮಾನ ಕಾಲದ ಹಸ್ತಿನಾವತಿಯ ವಿಚಾರ ನಿನಗೆ ಗೊತ್ತಲ್ಲ ಆ ಕತೆ ಗೊತ್ತುಂಟಯ್ಯ ಅವರು ಅದು ದೊಡ್ಡ ಮನೆತನ ಅವ್ರ ವಿಷಯ ಯಾಕೆ ಈಗ ಅವ್ರ ವಿಷಯ ಯಾಕೆ ಅಂದ್ರೆ ಅದು ನಮ್ಮ ಮನೆತನ ಹಾ ವರ್ತಮಾನ ಕಾಲದ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿ ಸಮೃದ್ಧವಾದಂತ ಕರಿಪುರವನ್ನ ಆಳುತ್ತಿರುವಂತ ದೊರೆ ಶಂತನು ನಾಮಕ ಚಕ್ರವರ್ತಿ ಅಂದ್ರೆ ನಾನು ಶಂತನು ಚಕ್ರವರ್ತಿಗಳು ಹೌದು ನೀವಾ ಹೌದು ವೇಷ ಅಲ್ಲ ಮತ್ತೆ ಇದು ದೇವ್ರೇ ನಾನು ಬಾಯಿ ತಪ್ಪಿ ಯಾರ್ಯಾರದ ಕಟ್ಕೊಂಡು ಬಂದ್ರಿ ಅಂತ ಹೇಳ್ಬಿಟ್ಟಲ್ಲ ಅಲ್ಲ ಕಟ್ಕೊಂಡು ಬರುವ ಮನಸ್ಸಿದ್ರು ಯಾರ್ಯಾದ್ರಿಗಾದ್ರೂ ಇದೆಲ್ಲ ಕೊಡ್ತಾರ ಚಕ್ರವರ್ತಿಗಳೇ ತಪ್ಪಾಯ್ತು ಬೇಸರ ಮಾಡಬೇಡಿ ಬೇಸರ ಇಲ್ಲ ಬಿಡು ಯಾಕೆಂದ್ರೆ ನಿಮ್ಮ ವ್ಯಾಪ್ತಿ ಸೀಮಿತವಾದದ್ದು ಹೌದು ಹೌದು ಅದಕ್ಕಾಗಿಯೇ ಹೇಳುವುದು